ಹಿರಿಯ ನಾಗರಿಕರು ಆದರೆ ಅವರ ಮಕ್ಕಳು ಹೆತ್ತವರು ಅನ್ನೋದನ್ನ ಲೆಕ್ಕಿಸದೆ ಬೀದಿಗೆ ಬಿಸಾಡಿದ್ದಾರೆ ಮನೆ ಇಲ್ಲದೆ ಆಸ್ತಿ ಇಲ್ಲದೆ ನರಳಾಡೋದನ್ನ ಕಂಡು ಸರ್ಕಾರದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಆ ವೃದ್ಧರ ಆಸ್ತಿಯನ್ನ ಮರಳಿ ಅವರ ಹೆಸರ ಮೇಲೆ ಮಾಡಿಸಿಕೊಟ್ಟು ಕುಟುಂಬದವರನ್ನ ವಂದ ಮಾಡಿದ್ದಾರೆ ಇತ್ತೀಚೆಗೆ ಹಿರಿಯ ನಾಗರಿಕರ ಮೇಲಿನ ದಬ್ಬಾಳಿಕೆ ದರ್ಪದಂತಹ ಕೃತ್ಯಗಳು ಹೆಚ್ಚಾಗ್ತಾ ಇವೆ ಹೆತ್ತ ಮಕ್ಕಳು ಸೊಸೆಯಂದರಿಂದಲೇ ಹಿರಿಯ ಜೀವಗಳು ನರಳತಾ ಇವೆ ರಾಯಚೂರು ಜಿಲ್ಲೆಯಲ್ಲಿಯೂ ನಿತ್ಯ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯದಂತಹ ಕೇಸುಗಳ ಸಂಖ್ಯೆಯು ಹೆಚ್ಚಾಗ್ತಾ ಇದೆ ಪಿತ್ರಾರ್ಜಿತ ಆಸ್ತಿ ಸೇರಿ ಇನ್ನಿತರ ಆಸ್ತಿ ಮೇಲೆ ಸೊಸೆಯಂದಿರು ಗಂಡು ಮಕ್ಕಳ ದಬ್ಬಾಳಿಕೆ ಹೆಚ್ಚಾಗ್ತಾ ಇದೆ ಬಲವಂತವಾಗಿ ಆಸ್ತಿ ಪತ್ರಗಳ ಮೇಲೆ ಸಹಿ ಮಾಡಿಸಿಕೊಂಡು ಆಸ್ತಿ ಕಿತ್ತುಕೊಳ್ಳುತ್ತಿದ್ದಾರೆ ಒಂದು ವೇಳೆ ಆಸ್ತಿ ಬರೆದುಕೊಡದೇ ಇದ್ದರೆ ಕಿರುಕುಳ ನೀಡುತ್ತಾರೆ ಒಂದು ಪುಸಲಾಗಿಸಿಯೋ ಇಲ್ಲ ಬಲವಂತವಾಗಿ ಆಸ್ತಿ ಪಡೆದುಕೊಂಡ ಬಳಿಕ ಹೆತ್ತ ತಂದೆ ತಾಯಿರನ್ನ ಬೀದಿಗೆ ತಳ್ಳತಾ ಇದ್ದಾರೆ ಬೀದಿಗೆ ಬಿದ್ದ ಬಳಿಕ ಬದುಕಲು ಆಗದೆ ಸಾಯಲು ಆಗದೆ ಅದಿಷ್ಟು ಹಿರಿಯ ಜೀವಿಗಳು ಕೊರಕ್ತಾ ಇವೆ ಆಸ್ತಿ ಪಾಸ್ತಿ ಕಳೆದುಕೊಂಡು ಬೀದಿಗೆ ಬೀಳೋ ಹಿರಿಯ ನಾಗರಿಕರ ಸಹಾಯಕ್ಕೆಂದೇ ತಂಡವೊಂದು ಹಗಲಿರುಳು ಶ್ರಮಿಸುತ್ತಿದೆ ಮಕ್ಕಳು ಏನು ಮಾಡ್ತಾರೆ ನಿರ್ಲಕ್ಷ್ಯ ಮಾಡಿ ಮಕ್ಕಳು ಯಾರು ನೋಡಿಕೊಳ್ಳಾರದೆ ಇವರನ್ನ ಹೊರಗಡೆ ಹಾಕಿರ್ತಾರೆ ಇವರು ಯಾರು ನೋಡಿಕೊಳ್ಳಲ್ಲ ಆರ್ಥಿಕವಾಗಿ ಅವರಿಗೆ ಬಹಳಷ್ಟು ತೊಂದರೆ ಆಗಿರುತ್ತೆ ಹಾಗಾಗಿ ಮೇಂಟೆನೆನ್ಸ್ ಗೆ ಹಾಕಿದ್ರೆ ಅವರವರು ಮಕ್ಕಳ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಮಕ್ಕಳು ಏನಾದರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಏನಾದರೂ ಅವರಿಗೆ ಹೆಚ್ಚು ದುಡ್ಡು ಆರ್ಡರ್ ಮಾಡ್ತಾರೆ ಅವರದರೇನೋ ಬಡವರಿದ್ರೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಕಡಿಮೆ ಹಂತದ ಒಂದು ಮೇಂಟೆನೆನ್ಸ್ ಅಮೌಂಟ್ ಫಿಕ್ಸ್ ಮಾಡಿ ಅಂತವಾಗಿ ವಿಚಾರಣೆ ಮಾಡಿ ಮೇಂಟೆನೆನ್ಸ್ ಕೂಡ ಕೊಡಿಸ್ತಾರೆ ನೇರವಾಗಿ ಇವರ ಅಕೌಂಟಿಗೆ ಬಂದು ಬಿಡಬೇಕು ಇವರೇನಾದರೂ ಎರಡು ಮೂರು ತಿಂಗಳ ಪಾವತಿ ಮಾಡದೇ ಹೋದಾಗ ಸಾಹೇಬರಿಗೆ ವಾರಂಟಿ ಇಶ್ಯೂ ಮಾಡಿ ಅವರಿಗೆ ಬಂಧನ ಕೂಡ ಒಳಗಾಗ್ತಾರೆ ಅಂತ ಮಕ್ಕಳು ಯಾರಾದರೂ ನಿರ್ಲಕ್ಷ್ಯ ಮಾಡಿದರೆ ಇವರಿಗೆ ನಮ್ಮ ಸಿ ಆರ್ ಪಿ ಸಿ 1973 ಅಡಿಯಲ್ಲಿ ಎಲ್ಲ ಅಧಿಕಾರಿಗಳು ಒಂದು ಸಿವಿಲ್ ಮ್ಯಾಜಿಸ್ಟ್ರೇಟ್ಗೆ ಇರುವಂಥ ಸಿವಿಲ್ ಜಡ್ಜ್ಗೆ ಇರುವಂಥ ಎಲ್ಲ ಅಧಿಕಾರಿಗಳು ನಮ್ಮ ಸಹಾಯಕ ಆಯುಕ್ತರು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಹಿರಿಯ ನಾಗರಿಕರ ಕಾಯ್ದೆ ಅಡಿಯಲ್ಲಿ ರಾಯಚೂರು ನಗರದ ನಿಜಲಿಂಗಪ್ಪ ಕಾಲೋನಿಯ ಶಾಂತಮ್ಮ ಅನ್ನೋರ ಇಬ್ಬರ ಮಕ್ಕಳು ತಾಯಿ ಹೆಸರಿನ 4 ಎಕರೆ ಜಮೀನನ್ನ ಲಪಟಾಯಿಸಿದ್ದರು ನಂತರ ತಾಯಿ ಶಾಂತಮ್ಮರನ್ನ ಮಕ್ಕಳು ನೋಡಿಕೊಳ್ಳುತ್ತಿರಲಿಲ್ಲ ಶಾಂತಮ್ಮ ದೂರಿನನ್ವಯ ಸಹಾಯಕ ಆಯುಕ್ತರಿಂದ ಆ ವೃದ್ಧೆ ಶಾಂತಮ್ಮಗೆ ನ್ಯಾಯ ಸಿಕ್ಕಿದ್ದು ಆಸ್ತಿ ಹಿಂದಿರುಗಿಸಲಾಗಿದೆ ರಾಯಚೂರು ತಾಲೂಕಿನ ನಾಗನಗೌಡ ಅನ್ನೋರ ಆಸ್ತಿಯನ್ನ ಮಗ ಕಿತ್ತುಕೊಂಡು ಹಿಂಸಿಸ್ತಾ ಇದ್ದ ಸದ್ಯ ಅವರಿಗೂ ಕೂಡ ನ್ಯಾಯ ಸಿಕ್ಕಿದೆ ಇಂತಹ ಹಲವು ಪ್ರಕರಣಗಳಲ್ಲಿ ಸರ್ಕಾರ ಹಿರಿಯ ಜೀವಿಗಳ ಕಾನೂನು ಪ್ರಕಾರವೇ ಆಸರಿಯಾಗಿದ್ದಾರೆ ಸೊ ಇವ್ರದ್ದು ಸೇಮ್ ಕೇಸ್ ಅಂದರೆ ಅವರು ಇವ್ರು ಗಳಿಸಿರೋಂಥ ಜಮೀನಿತ್ತು ಸೊ ಮಗ ಅವ್ರ ಹೆಸರಲ್ಲಿ ಮಾಡಿಕೊಂಡು ಅವರಿಗೆ ಯಾವುದೇ ರೀತಿಯಲ್ಲಿ ಏನು ಹೊಲದಿಂದ ಏನು ಇನ್ಕಮ್ ಬರುತ್ತೆ ಅದನ್ನು ಕೂಡ ತಂದೆಯವ್ರಿಗೆ ಕೊಡ್ತಿರಲಿಲ್ಲ ಆಮೇಲೆ ತಂದೆಯವರಿಗೆ ಬೆದರಿಕೆ ಕೊಡೋದು ಹೆದರ್ಸೋದೆಲ್ಲ ಮಾಡ್ತಿದ್ರು ಸೊ ನಾನು ಕನ್ವಿನ್ಸ್ ಕೂಡ ಮಾಡಿದೆ ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಫ್ಯಾಮಿಲಿದು ಮ್ಯಾಟರ್ ಇರುತ್ತಲ್ಲ ಸೊ ನಾವು ಕೂಡ ಫಸ್ಟ್ ಕನ್ವಿನ್ಸಿಂಗಲ್ಲಿ ಹೋಗ್ತಾಯಿದ್ದೀವಿ ಸೊ ಯಾಕಂದರೆ ಇವತ್ತು ಆರ್ಡರ್ ಮಾಡಿಬಿಡ್ತೀವಿ ನಾಳೆ ಮತ್ತೆ ಜಗಳಗಳು ಆಗಸ್ಟ್ ಪ್ರಾರಂಭ ಆಗ್ತಾವೆ ಸೊ ಮೊದಲನೇದಾಗಿ ಏನಂತಂದರೆ ಅವ್ರ ಇಬ್ಬರ ನಡುವೆ ಕಾಂಪ್ರಮೈಸ್ ಪ್ರಯತ್ನ ಮಾಡ್ತಾಯಿದ್ದೆ ಈ ಕೇಸಲ್ಲಿ ಏನಾಗಿದೆ ಕಾಂಪ್ರಮೈಸ್ ಆಗಿದೆ ತಂದೆ ಮತ್ತು ಮಗನಿಗೆ ಕೂಡ ಕರೆಸಿದೆ ನಾನು ಕರೆಸಿದ ಮೇಲೆ ಇಬ್ಬರು ಕಾಂಪ್ರಮೈಸ್ ಆದಮೇಲೆ ಈಗ ಯಥಾಸ್ಥಿತಿ ಇದ್ದಾರೆ ಅವ್ರು ಚೆನ್ನಾಗಿ ದೇ ಆರ್ ಹ್ಯಾಪಿ ನೌ ಬಿಸಿಲ ನಾಡಲ್ಲಿ ಸಾಲು ಸಾಲು ಹಿರಿಯ ನಾಗರಿಕರ ಮೇಲಿನ ಕಿರುಕುಳ ಪ್ರಕರಣಗಳು ದಾಖಲಾಗ್ತಾ ಇದೆ ಬೇರೆಲೆಣಿಕೆಯಷ್ಟು ವೃದ್ಧರು ಹಗಲಿರಳು ಓಡಾಡಿ ಕಷ್ಟಪಟ್ಟು ನ್ಯಾಯಕ್ಕಾಗಿ ಹಾಪ ಹಾಪಿಸುತ್ತಿದ್ದಾರೆ ಅದೆಷ್ಟೋ ಜನ ಕಿರುಕುಳ ಕೊಡ್ತಿರೋದು ಮಕ್ಕಳು ಸೊಸೆಯಂದರಿಂದಲೇ ಅಲ್ವಾ ಅಂತ ಸುಮ್ಮನಾಗ್ತಿದ್ದಾರೆ ಅದೇನೇ ಇರಲಿ ಪೋಷಕರನ್ನ ಇಡಿ ಹೊತ್ತಲ್ಲಿ ಬೀದಿಗೆ ತಳ್ಳೋದು ನಿಲ್ಲಲಿ ಅನ್ನೋದೇ ಎಲ್ಲರ ಆಶಯ ಅನಿಲ್ ಕುಮಾರ್ ರಾಯಚೂರು ಜಿ ಕನ್ನಡ ನ್ಯೂಸ್ ಡಿಜಿಟಲ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ